ನಾನು ಅವ್ರು ಕೇಳೋ ಪರ್ಮಿಷನ್ ತಗೊಂಡಿರಬೇಕು. ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರೆ ಸಾಕು ಚುನಾವಣೆ ಎದುರಿಸ್ತಕ್ಕಂಥ ಶಕ್ತಿ ಇದೆ. ಈಗ ಅಂದ್ರೆ ಗುಬ್ಬಿ ಕ್ಷೇತ್ರದಲ್ಲಿ ಹಾಲಿ ಅಭ್ಯರ್ಥಿ ಅಂದ್ರೆ ನಿಮ್ಮ ಸಂಭಾವ್ಯ ಅಭ್ಯರ್ಥಿಗೆ ಅವ್ರ ಕಡೆಯಿಂದ ಸ್ವಲ್ಪ ಚುನಾವಣೆ ಆಗ್ತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥ ಕಾರ್ಯಕರ್ತರು ನಿರಂತರವಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಜೆಡಿಎಸ್ಗೆ ರಾಜೀನಾಮೆ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಏನಿದೆ, ಅವರ ಫಾಲೋವರ್ಸ್ಗಳು ಕೊಡ್ತಾರೆ, ಅವ್ರಿಗೆ ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ನಿರ್ಧಾರ ಮಾಡಿದಾಗ ಅವ್ರು ನಿಂಬಾಲಿಸ್ಕೊಂಬಂದಿದ್ದಾರೆ. ಅವ್ರು 20 ವರ್ಷ ರಾಜಕೀಯ ಮಾಡಿದ್ದಾರೆ, ಎಮ್ ಎಲ್ ಎ ಆಗಿದ್ದಾರೆ, ಅವ್ರ ಬೆಂಬಲಿಗರು ಇರ್ತಾರೆ, ಅವ್ರು ಯಾವ ತೀರ್ಮಾನ ಮಾಡ್ತಾರೋ ಅವ್ರ ಜೊತೆ ಹೋಗೋರು ಇರ್ತಾರೆ. ಅದು ಅವ್ರ ಜೆ ಡಿ ಎಸ್ ಕಾರ್ಯಕರ್ತರಲ್ಲ, ಅವರು ಜೆ ಡಿ ಎಸ್ ಕಾರ್ಯಕರ್ತರು ಯಾರು ಏನು ಬಿಟ್ಟು ಹೋಗಲ್ಲ, ಕಾರ್ಯಕರ್ತರಿಂದ ಈ ಪಕ್ಷ ಉಳಿದಿರೋದು. ಭಾಳ ಜನ ನಾಯಕರುಗಳು ಈ ಪಕ್ಷ ಬಿಟ್ಟು ಹೋದಾಗ ಕಾರ್ಯಕರ್ತರ ಪಕ್ಷ ಕಟ್ಟಿದ್ದಾರೆ, ಅದರಿಂದ ಅವರ ಅಭಿಮಾನಿಗಳು ಅವ್ರ ಹಿತೈಷಿಗಳು ಹೋಗ್ತಾರೆ. ಅದಕ್ಕೆ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಯಾಕೆ ಹೋಗ್ತಾರೆ? ಯಾರಿಗೆ ಜೆ ಡಿ ಎಸ್ ಎಲ್ಲ ಈ ಬಾರಿ ನಾವು ಸ್ಪಷ್ಟ ಬಹುಮತ ಪಡೀಬೇಕು. ಅದಕ್ಕೆ ಯಾವ ರೀತಿ ರಾಜಕೀಯ ಮಾಡಿ ರಾಜಕೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನರ ವಿಶ್ವಾಸ ಗಳಿಸಲು ಪ್ರಯತ್ನ ಪಡ್ತೀವಿ. ಜಿಲ್ಲಾ ಜೆ ಡಿ ಎಸ್ ನಲ್ಲಿ ಎಲ್ಲವರ ಕಡೆ ಶ್ರೀನಿವಾಸ್ ದೂರ ಮಾಡ್ಕೊಂಡಿರೋದ್ರಿಂದ ಎಂಎಲ್ಸಿ ಚುನಾವಣೆಗೂ ಈಗ ನಡೆಯೋ ಚುನಾವಣೆಗೂ ಸಂಬಂಧ ಇಲ್ಲ. ಎಂಎಲ್ಸಿ ಚುನಾವಣೆಯಲ್ಲಿ ಏನ್ ನಡೀತು ಅನ್ನೋದು ಎಲ್ಲರಿಗೂ ಗೊತ್ತು. ಅದೊಂದು ಕುತಂತ್ರದ ಎಂಎಲ್ಸಿ ಚುನಾವಣೆ ಕುತಂತ್ರ ಮಾಡಿದವರು ಯಾರು ಅಲ್ಲಿ ಬಹಳ ಜನ ಇರ್ತಾರೆ. ಅಲ್ಲ ಗೊತ್ತಿದ್ದು ಗೊತ್ತಿದ್ದು ಕೆಸರು ಕಲ್ಲು ಹೆಚ್ಚಾಗಾಯ್ತು ಕಲ್ಲು ಹಾಕಕ್ಕಾಗಲ್ಲ, ಗೊತ್ತಿದ್ದು ಗೊತ್ತಿದ್ದು ಅದರಿಂದ ಅದ್ರ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಅಧಿಕಾರ ಎಲ್ಲ ಅನುಭವಿಸಿ ಹೋದವರು ಕೆಸರಾಗಿದ್ದಾರೆ ಅಂತ ನಾನು ಅವ್ರ ಮೇಲೆ ಯಾಕೆ ಹೇಳಿ, ಈಗ ಸಮಾಜ ಆ ಥರ ಇದೆ ಅದಕ್ಕೆ ಹೇಳಿದ್ದೀನಿ. ಸಮಾಜದಲ್ಲಿ ಕೆಲವರು ಆ ರೀತಿಯ ವ್ಯಕ್ತಿಗಳು ಏನಿರ್ತಾರೆ ಅಂತ ವ್ಯಕ್ತಿಗಳು ಹೇಳಿದ್ದಾರೆ. ಸಾರಾ ಮಹೇಶ್ ಮುಖಾಂತರ ರಾಜಕೀಯ ಎಲ್ಲೂ ಆಗ್ಲಿಲ್ವಲ್ಲ, ನಾನೇನು ನೋಡಿ ಯಾರು ಹೇಳಿದರು ಕಳಿಸಿದ್ದು? ನಾನು ಕಳಿಸಿದ್ನ ಸಾರಾ ಮಹೇಶ್ ಕೇಳಿದ್ರು, ನಾನು ಕಳಿಸಿದ್ದೀನಿ, ನನಗೆ ಸಂಬಂಧ ಇಲ್ಲದೆ ಇರೋದು. ನನ್ನ ಪಕ್ಷದಲ್ಲಿ 1.5 ವರ್ಷದಿಂದಾನೆ ನಾಗರಾಜು ಪಕ್ಷಕ್ಕೆ ತಗೊಂಡು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಾಗಿದೆ. ಈಗ ಯಾಕೆ ಪಂಚಾಯತಿ ಮಾಡಕ್ಕೆ ಕಳಿಸ್ತೀವಿ? ಅದರ ಅವಶ್ಯಕತೆ ನನಗಿಲ್ಲ. 10 ಕರೆದು ಸಾರಾ ಮಹೇಶ್ನ ಯಾರು ಕರ್ಕೊಂಡು ಹೋಗಿದ್ರು ಎಲ್ಲ ಅವ್ರು ಹೇಳ್ಕೋಬೇಕು. ನಾನು ಯಾಕೆ ಹೇಳ್ತೀನಿ? ನಿಮಗೆ ಕಾಣಲ್ವಾ ರೆಸ್ಪಾನ್ಸ್ ಏನಿದೆ? ನಾನು ಯಾರು ಭಯ ಯಾಕೆ ಬಿಡಬೇಕು? ನಾನು ಇದ್ರ ಬಗ್ಗೆ ಚರ್ಚೆ ಅನವಶ್ಯಕ. ಎದುರಾಳಿಗಳು ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ. ನೋಡ್ರಿ ನಾನು ಹೇಳ್ತಾ ಇದ್ದೀನಲ್ಲ, 224 ಕ್ಷೇತ್ರದಲ್ಲಿ ಇದು ಒಂದು ಜನ ತೀರ್ಮಾನ ಮಾಡ್ತಾರೆ. ವಿಶೇಷವಾಗಿ ಯಾತಿ ತಯಾರಿ ಮಾಡ್ಕೋಬೇಕು ವಿಶೇಷವಾಗಿ ಅದ್ರ ಅವಶ್ಯಕ.